ಕೊಟ್ಟುಕೋದೆಯಾ ಏರದವನು ವೀರನು ಅಲ್ಲ ದೂರ ತೀರನು ಅಲ್ಲ. ಯಾವ ಕುದುರೆ ಕೊಟ್ಟಿದ್ರು ನನಗೆ? ನಾಲ್ಕು ಕಾಲು ಕಟ್ ಮಾಡಿ ಆ ಕುದುರೆ ಮೇಲೆ ಹೋಗುವಂದ್ರೆ ಎಲ್ಲಿಂದ ಹೋಗ್ಲಿ ನಾನು? ಅವತ್ತು ನನ್ನ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ನೋಡಿ ಹೇಳಿದ್ರೆ ನನ್ನ ರೈತರಿಗೆ ಆತ್ಮಹತ್ಯೆ ಶರಣಾಗಬೇಡಿ, ಇವತ್ತು ನಿಮ್ಮ ಕುಟುಂಬಗಳನ್ನು ಅನಾಥ ಮಾಡಬೇಡಿ, ಈ ರಾಜ್ಯದಲ್ಲಿ ಜನತೆಗಳ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಬದುಕನ್ನು ಸರಿಪಡಿಸ್ಕೊಡ್ತೀನಿ, ನಿಮ್ಮ ಸಾಲಗಳನ್ನು ತೀರಿಸ್ಕೊಡ್ತೀನಿ ಅಂತ ಹೇಳಿದೆ. ನನಗೆ ಕಾಂಗ್ರೆಸ್ನವರು ಹೇಳಿದ್ರು ನಮ್ಮ ಕಾರ್ಯಕ್ರಮ ಒಂದು ರೂಪಾಯಿ ಕಡಿಮೆ ಮಾಡಬಾರದು ಅಂತ ಹೇಳಿ. ಅವ್ರು ಹೇಳಿದೆ ನಿಮ್ಮ ಕಾರ್ಯಕ್ರಮ ಏನಿದ್ರು ಮಾಡಿಕೊಡ್ತೀವಿ, ಆದರೆ ರೈತರ ಸಾಲ ಮನ್ನಾ ವಿಷಯದಲ್ಲಿ ನೀವೇನಾದರೂ ಅಡ್ಡಿಪಡಿಸೋದಾದರೆ ಸರ್ಕಾರ ಹೋದ್ರು ಹೋಗಲಿ ಅಂತಕ್ಕಂತ ಹೇಳಿದೆ. ಕೇವಲ 14 ತಿಂಗಳಲ್ಲಿ ಆ ಕಾಂಗ್ರೆಸ್ ಮಹಾನ್ ನಾಯಕರುಗಳ ಎಲ್ಲಾ ಕಾರ್ಯಕ್ರಮವನ್ನು ಮುಂದುವರೆಸಿ 25,000 ಕೋಟಿ ನನ್ನ ರೈತರ ಸಾಲ ಮನ್ನಾ ಮಾಡಲಿಕ್ಕೆ 26 ಲಕ್ಷ ರೈತ ಕುಟುಂಬಗಳಿಗೆ ಫ್ರೀಡಂ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. 14 ತಿಂಗಳ ಹಣ ಕೊಟ್ಟೆ, ಆದ್ರೆ ಈ ಬಿಜೆಪಿ ಸರ್ಕಾರ ಬಂದು ಇನ್ನೂ 2 ಲಕ್ಷ ಕುಟುಂಬಗಳಿಗೆ ಆ ಕೊಟ್ಟಂತ ಹಣ ಕೊಟ್ಟಿಲ್ಲ. ಇನ್ನೂ 2 ಲಕ್ಷ ಕುಟುಂಬಕ್ಕೆ ಇದು ಬಿಜೆಪಿ ಕೊಟ್ಟಂತ ಕೊಡುಗೆ. ಅದಷ್ಟೇ ಅಲ್ಲ, ಈಗ ಪಕ್ಕದಲ್ಲಿರೋ ಅರಸೀಕೆರೆಯಲ್ಲಿ ಒಂದು ಡ್ರಾಮಾ ನಡೀತಾ ಇದೆಯಲ್ಲ, ಅರಸೀಕೆರೆ ರಾಜಕಾರಣದಲ್ಲಿ ಅಲ್ಲಿ ಶಾಸಕರು ಅರಸೀಕೆರೆ ಡ್ರಾಮಾ ಮಾಡ್ಕೊಂಡು ಕೂತಿದ್ದಾರೆ. ಅಲ್ಲಿ ಅದೆಲ್ಲ ತೆಂಗಿನ ಮರದ ಕೆಳಗೆ ಕೂತ್ಕೊಂಡು ತೆರಳಿ ಕೂತಿದ್ರು. ಇಲ್ಲಿ ಮುತ್ತರಮೇಗೌಡರಿಗೆಲ್ಲ ಬಿಜೆಪಿಗೆ ಹೋಗೋರು ಪಾಪ. ಈಗ ಅವರು ಎಲ್ಲಿ ಲೋಕಸಭಾ ಸದಸ್ಯರು? ಫ್ರೀಡಂ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.